ವೀಕ್ಷಕರೇ ನಮಸ್ಕಾರ. ವಂಸಾಗರ್ ಮೀಡಿಯಾ 9ಗೆ ಸ್ವಾಗತ. ಶ್ರೀಕೃಷ್ಣನು ನೀಡಿದ ನೀತಿಗಳು ಅಥವಾ ತತ್ವಗಳು ಅಂದಿನ ಸಮಾಜಕ್ಕೆ ಮಾತ್ರವಲ್ಲ ಇಂದಿನ ಪ್ರಗತಿಪರ ಮಾನವರಿಗೂ ಕೂಡ ಅಗತ್ಯವಾಗಿದೆ. ಶ್ರೀಕೃಷ್ಣನ ನೀತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಭಗವಾನ್ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಧರ್ಮ, ತತ್ವಶಾಸ್ತ್ರ, ರಾಜಕೀಯ, ಯುದ್ಧ, ಕರ್ಮ, ಜೀವನ, ಸತ್ಯ, ನ್ಯಾಯ, ದೇಶ, ಕುಟುಂಬ ಮತ್ತು ಸಮಾಜ ಮುಂತಾದ ಅನೇಕ ವಿಷಯಗಳ ಕುರಿತು ತನ್ನ ಆಲೋಚನೆಗಳನ್ನು ಪ್ರಸ್ತುತಪಡಿಸಿದ್ದಾನೆ. ಶ್ರೀಕೃಷ್ಣನು ಸಂಪೂರ್ಣ ಅವತಾರ ಮತ್ತು ಅವನು ಹೇಳಿದ ಮಾತು ಇಂದಿಗೂ ಪ್ರಸ್ತುತವಾಗಿದೆ. ಅವರ ನೀತಿಗಳು ಇಂದಿನ ಪ್ರಗತಿಪರ ಮಾನವನಿಗೆ ಅಗತ್ಯವಾಗಿದೆ. ಅವರ ನೀತಿಗಳನ್ನು ಅನುಸರಿಸಿ ಅನೇಕ ಜನರು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ಭಗವಾನ್ ಶ್ರೀಕೃಷ್ಣನು ಹೇಳಿದ ನೀತಿಗಳನ್ನು ಇಲ್ಲಿ ನೀಡಲಾಗಿದೆ. ಒಂದು ವೇಳೆ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿಬಿಡಿ. ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳು ಇದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆಯಿರಿ. ಬದುಕೆಂಬ ದಾರಿಯಲ್ಲಿ ಚುಚ್ಚುವ ಮಾತನಾಡುವ ಜನರಿದ್ದರೆ ನೀವು ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ಮುಂದೆ ನಡೆಯಿರಿ. ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ಅಲ್ಲಿಯೇ ನಿಲ್ಲುತ್ತದೆ, ನೀರು ಮೇಲೆ ಉಕ್ಕಿ ಬರುತ್ತದೆ. ಹಾಗೆಯೇ ನಮಗೆ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ನಮ್ಮ ಕಷ್ಟಗಳು ಅವಮಾನಗಳು ತಿಳಿಯಾಗಿ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುವವರೋ ಅವರು ದುರ್ಬಲರಾಗುತ್ತಾರೆ. ಆದರೆ ಯಾವ ವ್ಯಕ್ತಿ ಇಡೀ ಸಮಾಜದ ನೋವುಗಳನ್ನು ಹೃದಯಕ್ಕೆ ಅಂಟಿಸಿಕೊಂಡು ಬದುಕುವವರೋ ಅವರು ಶಕ್ತಿಶಾಲಿಯಾಗುತ್ತಾರೆ. ಒಂದು ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡೋ. ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ. ಸಾಕಿದ ನಾಯಿ ಮೋಸ ಮಾಡುವುದಿಲ್ಲ, ನಿಯತ್ತಿನಿಂದ ಮನೆ ಕಾಯುತ್ತದೆ. ಬೆಳೆಸಿದ ಕತ್ತೆ ದ್ವೇಷ ಬಗೆಯುವುದಿಲ್ಲ, ನಿಷ್ಠೆಯಿಂದ ಕೆಲಸ ಮಾಡುತ್ತದೆ. ಸಲುಹಿದ ಕುದುರೆ ಕೈ ಬಿಡುವುದಿಲ್ಲ, ಕಣ್ಣಿಟ್ಟು ಕಾಪಾಡುತ್ತದೆ. ನಾಯಿ ಕತ್ತೆ ಕುದುರೆಗಳನ್ನು ನಂಬಿ ಬದುಕಬಹುದು, ಆದರೆ ಮನುಷ್ಯರನ್ನು ನಂಬಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ. ಒಳ್ಳೆಯವರಿಂದ ಸಂತೋಷವೂ, ಕೆಟ್ಟವರಿಂದ ಪಾಠವೂ ದೊರೆಯುತ್ತದೆ. ಪಾಠವನ್ನು ಕಲಿಯುತ್ತಾ ಜೀವನ ಸಾಗಿಸಬೇಕು. ನಿನ್ನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ, ನಿನ್ನ ನೋವನ್ನು ಯಾರೂ ಗುರುತಿಸುವುದಿಲ್ಲ, ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ, ಈ ಜೀವನಕ್ಕೆ ಹೆದರಬೇಡ. ಹೆದರುವುದಾದರೆ ನಿನ್ನ ಆತ್ಮಸಾಕ್ಷಿಗೆ ಹೆದರೋ.